ಏಪ್ರಿಲ್ 8 ರಂದು ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಸ್ವತಃ ಸಿಎಂ ಬಸವರಾಜ ಬೊಮ್ಮಾಯಿ ಈ ಕುರಿತಂತೆ ಅಧಿಕೃತವಾದಂತ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಒಂದಷ್ಟು ಕ್ಲಾರಿಟಿ ಕೊಟ್ಟಂಗ ಕಾಣ್ತಾ ಇದೆ. ಅಭ್ಯರ್ಥಿಗಳ ಪಟ್ಟಿ ವರಿಷ್ಠರಿಗೆ ಕಳುಹಿಸುತ್ತೇವೆ, ಅಂತಿಮ ಚರ್ಚೆ ಆಗಿ ಪಟ್ಟಿ ಬಿಡುಗಡೆ ಆಗುತ್ತೆ. ಗ್ರೌಂಡ್ ರಿಪೋರ್ಟ್ ಆಧಾರದ ಮೇಲೆ ಈ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಕೆಲವು ಕ್ಷೇತ್ರಗಳಲ್ಲಿ ಆಶ್ಚರ್ಯಕರ ಫಲಿತಾಂಶವನ್ನು ನೀವು ನೋಡ್ತೀರಾ ಅಂತ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ಸಮಿತಿ ಮೀಟಿಂಗ್ನಲ್ಲಿ ಮೊನ್ನೆ ಎರಡು ದಿವಸ ಜಿಲ್ಲಾ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿರುವಂಥ ಮುಂದುವರೆದ ಭಾಗ ಫರ್ದರ್ ಸ್ಕ್ರೀನಿಂಗನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡುವಂಥದ್ದು ಇವತ್ತು ನಾಳೆ ಆಗುತ್ತೆ. ನಾಳೆದು ಕೇಂದ್ರಕ್ಕೆ ಹೋಗುತ್ತೆ. ಎಂಟನೇ ತಾರೀಕು ಕೇಂದ್ರದಲ್ಲಿ ಚರ್ಚೆಯಾಗಿ ಅಂತಿಮ ಪಟ್ಟಿ ಹೊರಗಡೆ ಬರ್ತದೆ. ಇವತ್ತು ರಾಜ್ಯ ಸಮಿತಿ ಮೀಟಿಂಗ್ನಲ್ಲಿ ಮೊನ್ನೆ ಎರಡು ದಿವಸ ಜಿಲ್ಲಾ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿರುವಂಥ ಮುಂದುವರೆದ ಭಾಗ ಫರ್ದರ್ ಸ್ಕ್ರೀನಿಂಗನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡುವಂಥದ್ದು ಇವತ್ತು ನಾಳೆ ಆಗುತ್ತೆ. ನಾಳೆದು ಕೇಂದ್ರಕ್ಕೆ ಹೋಗುತ್ತೆ. ಎಂಟನೇ ತಾರೀಕು ಕೇಂದ್ರದಲ್ಲಿ ಚರ್ಚೆಯಾಗಿ ಅಂತಿಮ ಪಟ್ಟಿ ಹೊರಗಡೆ ಬರ್ತದೆ.